ನಮಸ್ಕಾರ, ವೆಲ್ಕಮ್ ಟು ಟ್ಯಾಕ್ಸಿ ರಿಸಾರ್ಟ್ ಕೆಟಿ ಮ್ಯಾಂಗ್ಳೂರ್. ಸ್ನೇಹಿತರೆ, ಇವತ್ತಿನ ನಮ್ಮ ಪಯಣ ಬಂದ್ಬಿಟ್ಟು ಅಂತೇಳಿದ್ರೆ ಮಂಗಳೂರಿಂದ ತಿರುಪತಿ ಕಡೆ ಹೋಗ್ತಿರುವಂಥದ್ದು. ಸೊ ನಾವೀಗ ಅಂತೇಳಿದ್ರೆ ಬೆಳಗ್ಗೆ 4 ಗಂಟೆಗೆಲ್ಲ ಇದ್ರೆ ಬಿಟ್ಬಿಟ್ಟು, ಸೊ ಅಂದರೆ ಇದು ಗುಂಡಿ ಆಗೆಲ್ಲ ಕ್ರಾಸ್ ಮಾಡಿಕೊಂಡು ಮತ್ತು ಸಕಲೇಶ್ಪುರ, ಸೊ ಹಾಸನ್ ಟೋಲ್ಕ ಅಂತೇಳಿ ಬಂದ್ಗಡೆ, ಸೊ ಇದನ್ನೆಲ್ಲ ಪಾಸ್ ಮಾಡಿಕೊಂಡು ಈಗ ಬ್ಯಾಂಗ್ಳೂರ್ ರೂಟಿಗೆ ಹೋಗ್ತಿರುವಂಥದ್ದು. ಸೊ ಬನ್ನಿ, ತಿರುಪತಿಗೆ ಹೋಗೋಣ. ತಿರುಪತಿಗೆ ಹೋಗ್ಬಿಟ್ಟು ಸೊ ಯಾವ ಥರ ಇರುತ್ತೆ ದರ್ಶನ ಅಂದರೆ ಲಾಸ್ಟ್ ಟೈಮ್ ಕೂಡ ಹೋಗಿದ್ದೇನೆ ತಿರುಪತಿಗೆ. ಸೊ ಇದು ಬ್ಯಾಕ್ ಟು ಡೀಟೇಲ್ ಸಿಗ್ತಾ ಇರುವಂಥದ್ದು ಈಗ. ಸೊ ಬನ್ನಿ, ಸ್ಟಾರ್ಟ್ ಮಾಡಿದ್ನ ಹೊಸ ವಿಡಿಯೋನ. ಸೊ ಇಲ್ಲಿ ಗ್ಯಾಳನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೈ ಬೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈಗ ನಾನು ಮಾಡೋ ಮತ್ತೆ ವಿಡಿಯೋ ನೀವು ನೋಡಿರ್ತಾರ. ಸೊ ಲೈಫ್ ಸ್ಟಾರ್ಟ್ ದಿ ವಿಡಿಯೋ. ಸೊ ನೋಡ್ತಾ ಇರ್ಬೋದು, ಸೊ ಗಾಡಿಯಲ್ಲಿ ತಂದು ನಿಲ್ಲಿಸಿರುವಂಥದ್ದು ಈಗ ಇದೇ ಟೋಲ್ ಹತ್ರನೇ ನೋಡಿ, ನಮ್ಮದು ಶಾಂತಿಗ್ರಾಮ ಟೋಲ್ ನೋಡಿ, ಅಲ್ಲಿ ಟೋಲ್ ಇದೆ. ಇಲ್ಲೇ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ರಿ, ಅಂದರೆ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ದಲ್ಲ, ಮನೆಯಿಂದ ಮಾಡ್ಕೊಂಡು ಬಂದಾಗಲೇ. ಸೊ ಇಲ್ಲೇ ಬಂದು ನಿಂತ್ಕೊಂಡು ಎಲ್ಲರೂ. ಸೊ ನೋಡಿ, ಸೊ ಇಲ್ಲೇ ಎಲ್ಲ ತಿಂಡಿ ತಿನ್ಕೊಂಡು, ಸೊ ಇನ್ನೂ ಏನಾದರೂ ನಿಂತ್ಕ ಬೇಕಾದಾಗ ಆ ಕಡೆ ಹೋಗ್ಬಿಟ್ಟು ಅಲ್ಲಿ ತಿಂಡಿ ಎಲ್ಲ ತಿಂದು, ಸೊ ಈ ಕಡೆ ಬಂದ್ವಿ ರಿಟರ್ನು. ಇನ್ನೇನಿದ್ರು ಡೈರೆಕ್ಟಾಗಿ ಹೊರಡೋದೊಂದೇ ಬಾಕಿ ನೋಡಿ, ಏನು ಚೆಂದ ಕಾಣ್ತದೆ ನಮ್ಮ ಬಂಗಾರಿ ವೈಟ್ ಹಾರ್ಸ್. ಸರಲ ಇದೆ, ಬೆಳಿಗ್ಗೆ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳೋದು, ಓಡಿಯೋದು. ಬನ್ನಿ, ಇಲ್ಲಿಂದ ನೆಕ್ಸ್ಟ್ ಈಗ ಇದು ಚನ್ನರಾಯಪಟ್ಟಣ. ಸೊ ಅಲ್ಲಿಂದ ರಿಟರ್ನ್ ಯಡಿಯೂರು. ಸೊ ಯಡಿಯೂರಿಂದ ನಲ್ಮಂಗ್ಳೂರಿಗೆ, ಅಲ್ಲಿಂದ ದೊಡ್ಡಬಳ್ಳಾಪುರ ಡೈರೆಕ್ಟಾಗಿ ಕೋಲಾರ ರೊಟ್ಟಿ ತಗೊಂಡು ನಾವು ಚಿತ್ರಗೋಗಿ ಗಂಟಾಗುವ. ಲೆಟ್ಸ್ ಗೋ. ಸ್ನೇಹಿತರೆ, ನೋಡ್ತಿರ್ಬೋದು ನಾವೀಗ ಎಕ್ಸಾಕ್ಟಾಗಿ ಬಂದುಬಿಟ್ಟಿರುವಂಥದ್ದು ಹೇಳಿದರೆ ನೆಲಮಂಗ್ಲ ಟೋಲ್. ಸೊ ಇಲ್ಲಿ ಕಡೆ ಸಿಗ್ತದಲ್ಲ, ಸೊ ನೋಡಿ ನೆಲಮಂಗ್ಲ ದೇವನಹಳ್ಳಿ ಟೋಲ್ ಎಕ್ಸ್ಪ್ರೆಸ್ ವೇ ಹತ್ರ. ಸೊ ಇದು ಸ್ಟ್ರೈಟಾಗಿ ಹೋದ್ರೆ ಬ್ಯಾಂಗ್ಳೂರ್ ಹೋಗುವಂಥದ್ದು ರೂಟಿಗೆ. ಸೊ ನಮಗೆ ಸ್ಟ್ರೈಟ್ ನೆಲಮಂಗ್ಲದಿಂದ ಅಂಡರ್ ಪಾಸ್ ತಗೊಂಡು ಇದು ದೊಡ್ಡಬಳ್ಳಾಪುರ ರೂಟಿಗೆ ಅಲ್ಲಿ ಹೋಗ್ಬಿಟ್ಟು ಜಾಯಿಂಟ್ ಆಗ್ತೇವೆ ನಾವು. ಬ್ಯಾಂಗ್ಳೂರ್ ಒಳಗೇನು ಹೋಗಲ್ಲ ಈಗ ನೋಡಿ. ಸೊ ಇಲ್ಲಿಗೊಂದು ಚಿಕ್ಕದಾಗಿ ಬ್ರೇಕ್ ಹಾಕಿದ್ದು ಅಷ್ಟೇ ನಾವು. ಬನ್ನಿ, ಐಸ್ ಕ್ರೀಮ್ ತೊಗೊಂಬಂದಿದ್ದಾರೆ. ಸೊ ಇದು ವಾಶ್ರೂಮ್ ಹೋಗಿದ್ದಕ್ಕೆ. ಸೊ ಇಲ್ಲಿ ಇದಿಷ್ಟ ಅಂದರೆ ಚಿಕ್ಕದಾಗಿ ಬ್ರೇಕ್ ತೊಗೊಂಡಿದ್ವಿ ನೋಡಿ. ಬನ್ನಿ ತಿನ್ನೋಣ, ಕುತ್ಕೊಂಡು ಬಿಸಿಲಲ್ಲಿ. ಸ್ನೇಹಿತರೆ, ನಾವೀಗ ಎಕ್ಸಾಕ್ಟಾಗಿ ಬಂದ್ಬಿಟ್ಟು ಅಂತೇಳಿದ್ರೆ ಹತ್ತತ್ರ ಮುಳುಬಾಗಿಲು. ಸೊ ಈ ಕಡೆ ಇದ್ರೆ ಇದ್ದೇವೆ, ಸೊ ಕೋಲಾರ ಪಾರ್ಕ್ ಅನ್ನೋ ಒಂದು ಹೋಟ್ಲಲ್ಲಿ. ಸೊ ಈಗಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು, ಸೊ ನೋಡಿ ಇದೇ ಹೋಟೆಲೇ. ಫುಡ್ ಮಾತ್ರ ಚೆನ್ನಾಗಿತ್ತು. ಸೊ ಅಂದರೆ ಇಲ್ಲಿಂದನೇ ಸ್ಟಾರ್ಟ್, ಕನ್ನಡದಲ್ಲಿ ಬರೆದಿದ್ದಾರೆ, ಅದರೆಲ್ಲ ಇದು ಕೆಲಸ ಮಾಡೋರೆಲ್ಲ ಬಂದುಬಿಟ್ಟು ತೆಲುಗಲ್ಲೇ ಮಾತಾಡ್ತಾರೆ. ಅವ್ರಿಗೆ ನಮ್ಮ ಕನ್ನಡನ ಅರ್ಥ ಆಗಲ್ಲ, ಅವ್ರಿಗೆ ನಮ್ಮ ಭಾಷೆ ಬರೋಲ್ಲ, ಎರಡು ಒಂದೇ ನೋಡಿ. ಈ ಕಡೆ ಹೋದ್ರೆ ನಮ್ಮದು ಬೆಂಗಳೂರಿಗೆ ಆ ಕಡೆ ಹೋಗೋಂಥ ರೂಟು, ಈ ಕಡೆ ಹೋದರೆ ತಿರುಪತಿ ಹೋಗೋದು. ಭರ್ಜರಿ ಊಟ ಮಾಡಿಕೊಂಡು ಇಲ್ಲಿಂದ ಹೊರಡೋದೀಗ ನೋಡಿ. ಬನ್ನಿ ನೋಡೋಣ. ಸೂಪರ್ ಆದ ಶಾವಂತಿ, ಚಪ್ಪಲಿ ಕಟ್ಟಿ ವೀರಾಟ ಎಲ್ಲೇ ಚಪ್ಪಲ್ ಉಂಟಲ್ಲ ಕಟ್ಟಿದೆ. ಸ್ನೇಹಿತರೆ, ನೋಡ್ತಿರ್ಬೋದು ನಾವೀಗ ಎಕ್ಸಾಕ್ಟಾಗಿ ಬಂದು ರೀಚ್ ಆಗಿರುವಂಥದ್ದು ಹೇಳಿದರೆ ತಿರುಪತಿದು ಪಾರ್ಕಿಂಗ್ ಲೇಔಟಲ್ಲಿ. ಸೊ ಟಿಕೆಟ್ ಕೌಂಟ್ರಿಗೋಸ್ಕರ ವೇಟಿಂಗ್ ಅವ್ರದ್ದೆಲ್ಲ ಈ
ಗಾಡಿ ರೀಲ್ಸಲ್ಲೆಲ್ಲ ನೋಡಿದ್ದೀನಿ, ನೆನಪು ನನಗೆ ಬ್ಲ್ಯಾಕ್ ಪ್ಯಾಂಥರ್ ಅಂತೇಳಿ. ಸೊ ನೋಡಿ, ಈಗ ಟಿಕೆಟ್ ಕೊಡಲ್ಲ ಅಂತ ಅವರಿಗೆ. ಸೊ ಟಿಕೆಟ್ ಸ್ಟಾರ್ಟ್ ಆಗುತ್ತೆ 12 ಗಂಟೆ ಮೇಲೆ, ಅಂದರೆ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಸಿಗಲಿಕ್ಕೆ. ಸೊ ಬಂದಿದ್ದು ರೂಮಲ್ಲಿ ಇದ್ರೆ ಇಷ್ಟ ತನಕ, ಮತ್ತೆ ಡೈರೆಕ್ಟ್ ಟಿಕೆಟ್ ತೊಗೊಂಡು ಅಂತೇಳಿ ಬಂದರು. ಸೊ ಬಂದಿದ್ದು ವೇಸ್ಟ್ ಆಯ್ತು, 5 ಕಿಲೋಮೀಟರ್ ವಾಪಸ್ ಹೋಗ್ಬೇಕೀಗ. ಮತ್ತೆ ಒಂದು ಟ್ರಾಫಿಕ್ ಗುರು, ಈ ಟ್ರಾಫಿಕ್ ಹೊಡ್ಕೊಂಡು ಹೋಗ್ಬೇಕಾದ್ರೆ ನೈಟ್ ಜೀವ ಬಾಯಿಗೆ ಬಂದಿರುತ್ತೆ. ಅಷ್ಟು ಓಡಿಸ್ಕೊಂಡು ಹೋಗೋದು ವಾಪಸ್ ಬರೋದಂತಂದರೆ, ಟ್ರಾಫಿಕ್ ಸಿಗದಿದ್ರೆ ಖುಷಿ ನಮಗೆ. ಬನ್ನಿ ಹೋಗೋಣ. ಸ್ನೇಹಿತರೆ, ನಾವೀಗ ಇಲ್ಲಿ ಅಂತೇಳಿದ್ರೆ ತಿರುಪತಿ ಅಂದರೆ ಮೇಲ್ಗಡೆ ಬರುತ್ತಲ್ಲ ತಿರುಮಲ, ಅದು ಸೊ ಅದೆಲ್ಲ ಫ್ಲೈಓವರ್ ಪಾಸ್ ಮಾಡಿ ಮುಂದೆ ಆದರೆ ಗರುಡ ಸರ್ಕಲ್ ಸಿಗುತ್ತೆ. ಸೊ ಅದಕ್ಕಿಂತ ಫಸ್ಟಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಆ ಕಾರಣದಿಂದ ಬ್ರೇಕ್ಫಾಸ್ಟ್ ಮಾಡೋಕ್ಕಂತೇಳಿ ಉಡುಪಿ ಹೋಟೆಲ್ ಒಂದು ಸಿಕ್ತು ನಮಗೆ. ನೋಡಿ ಚೆನ್ನಾಗಿದೆ ಒಳಗಡೆ, ಇದು ಎ ಸಿ ರೂಮು, ಔಟ್ ಸೈಡಿಗೆ ಆದರೆ ನಾನ್ ಎ ಸಿ ಇದೆ. ಸೊ ಹಾಗಾಗಿ ಕಸ್ಟಮರ್ಸಲ್ಲಿ ಕೂತಿದೆ ನೋಡಿ, ಯಾಕಂದರೆ ತುಂಬ ಬಿಸಿಲಿದೆಲ್ಲ ಗುರು ಹೊರಗಡೆ. ಸೊ ಅದೇ ಕಾರಣದಿಂದ ಇಲ್ಲೇ ಕೂತ್ಕೊಂಡಿದ್ದೀವಿ. ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ದೀನಿ, ಸೊ ಇನ್ನು ಬರಬೇಕು. ಯಾರೋ ಗೊತ್ತಿಲ್ಲ ಮಹಾನುಭಾವರು ಆಲ್ರೆಡಿ ಆರ್ಡ್ರ್ ಮಾಡಿ ಬಿಲ್ ಎಲ್ಲ ಇಲ್ಲೇ ಬಿಟ್ಟು ಹೊರಗಿದ್ದಾರೆ. ಬನ್ನಿ ಬ್ರೇಕ್ಫಾಸ್ಟ್ ಬರುತ್ತೆ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋಣ. ಇದೆಲ್ಲ ಚೆಕ್ ಮಾಡಿದ್ಮೇಲೆ ಎಲ್ಲ ಲಗೇಜಸ್ ಬ್ಯಾಗ್ಗಳನ್ನೆಲ್ಲ ಚೆಕ್ ಮಾಡಿದ್ರೆ ಎಲ್ಲ ಇಳಿಬೇಕು. ಬನ್ನಿ ಮುಂದೆ ಹೋಗೋಣ. ಸ್ನೇಹಿತರೆ, ನಾವೀಗ ಎಕ್ಸಾಕ್ಟಾಗಿ ಬಂದುಬಿಟ್ಟಿದ್ದೇವೆ ತಿರುಮಲದ ಹತ್ರ. ಸೊ ತಿರುಮಲ ಅಂತೇಳಿದರೆ ದರ್ಶನಕ್ಕೆ ಅಂತೇಳಿ ಡ್ರಾಪ್ ಮಾಡಿ ಆಯಿತು. ಸೊ ನೋಡಿದ್ರಲ್ಲ, ಬರ್ತಾ ಇರಬೇಕಾದ್ರೆ ಚೆಕಿಂಗ್ ಚೆಕ್ ಪೋಸ್ಟಲ್ಲಿ ಯಾವ ಥರ ಇತ್ತು ಅಂತೇಳಿ. ಸೊ ಅಲ್ಲಿದ್ದೀವಿ, ಸೊ ಇದು ನೋಡ್ತಿರ್ಬೋದು ಹಿಂದ್ಗಡೆ. ಸೊ ಯಾವ ಥರ ಇದೆ ಅಂತೇಳ್ಬಿಟ್ಟು ಸ್ಕೆಚ್ ಇದೆ. ಸೊ ಇಲ್ಲಿಂದ ದೇವ್ರ ದರ್ಶನಕ್ಕೆ ಹೋಗುವಂಥದ್ದು ಹೊರಗಡೆ. ಸೊ ನಾವಂತೂ ಹೋಗೋಕ್ಕಾಗಲ್ಲ, ಯಾಕಂತೇಳಿದ್ರೆ ಗಾಡಿ ಹತ್ರ ರೆಸ್ಟ್ ಮಾಡಬೇಕಲ್ಲ. ಸೊ ರಿಟರ್ನ್ ಇವತ್ತು ಮಂಗ್ಳೂರು ಹೊರಡಬೇಕು ನಾನು. ಸೊ ನೈಟ್ ರಿಟರ್ನ್ ಜರ್ನಿ ಇರುತ್ತೆ. ಸೊ ಆ ಕಾರಣದಿಂದ ಲಾಸ್ಟ್ ಟೈಮ್ ಕೂಡ ನಾನು ಹೋಗಿದ್ದೆ ದರ್ಶನ ಮಾಡೋಕ್ಕಂತೇಳಿ. ಸೊ ದರ್ಶನ ಮಾಡೋಕ್ಕೆ ಹೋದ್ರೆ ನಿಮಗೆ ಏನು ತೋರ್ಸೋಕ್ಕೆ ಬರಲ್ಲ, ಮೊಬೈಲ್ ಎಲ್ಲ ನಾಟ್ ಅಲೌಡ್ ಇರುತ್ತೆ. ಸೊ ಅದೊಂದು ಕಾರಣದಿಂದ ವಿಡಿಯೋ ಮಾಡೋಕ್ಕಾಗಲ್ಲ ಅಂತೇಳಿ. ಸೊ ಇವತ್ತು ಎಷ್ಟಾಗುತ್ತೆ ಹೊರಗಡೆಯಿಂದ ವಿಡಿಯೋ ಮಾಡೋಣ, ಏನೆಲ್ಲ ತೋರಿಸೋಕ್ಕಾಗುತ್ತೆ. ಸೊ ಅದನ್ನೆಲ್ಲ ತೋರ್ಸೋಣ. ಸೊ ಬನ್ನಿ ಏನೆಲ್ಲ ಇದೆ ನೋಡೋಣ. ನೋಡ್ತಿರ್ಬೋದು, ಸೊ ಇಲ್ಲಿಂದ ಈ ಥರ ಕಾಣುವಂಥದ್ದು ಇದು. ಸೊ ಎಂಟ್ರೆನ್ಸು, ಸೊ ಇದು ಎಂಟ್ರೆನ್ಸ್ ಬಂದುಬಿಟ್ಟು ವರಹಸ್ವಾಮಿ ಗಟ್ಟಲು ಏನು ಹೋಗ್ತೇವಲ್ಲ, ಸೊ ಅಲ್ಲಿ ಇರುವಂಥದ್ದಿದ್ದು ನೋಡಿ. ಸ್ಟಾರ್ಟಿಂಗ್ ಎಲ್ಲ ಈ ಥರ ಸಿಗುತ್ತೆ. ಸ್ಟ್ರೈಟಾಗಿ ಹೋದ್ರೆ ವರಹಸ್ವಾಮಿಗೆ ಹೋಗುವಂಥ ದಾರಿ ಇದೆ ಇಲ್ಲಿಂದ. ಇಲ್ಲೆಲ್ಲ ಬಂದುಬಿಟ್ಟು ಸೆಲ್ಫಿ ಎಲ್ಲ ಫೋಟೋ ಎಲ್ಲ ತೆಗೆದು ಹೋಗ್ತಾರೆ ಹೆಚ್ಚಾಗಿ. ಸೊ ಬನ್ನಿ ವರಹಸ್ವಾಮಿ ಕಡೆ ಹೋಗೋಣ. ಸೊ ಏನೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ತೋರಿಸ್ಬಿಟ್ಟು, ಊಟ ಟೈಮ್ ಆಗಿರೋದ್ರಿಂದ ಹಾಗೆ ಯಾವುದಾದ್ರು ಒಂದು ಒಳ್ಳೆ ಹೋಟ್ಲ್ ಇದ್ದರೆ ಊಟ ಮಾಡ್ಕೊಂಬರೋಣ. ಸೊ ಬಂದಂಥ ಕಸ್ಟಮರ್ ಅಂತೇಳಿದರೆ ಮಂಗಳೂರವ್ರೆ, ಅವರು ಕೂಡ ಲೋಕಲ್ಸೇ. ಸೊ ಅಂದರೆ ನಮ್ಮದು ಬಸ್ ಏರ್ಪೋರ್ಟ್ ಏನಿದೆಯಲ್ಲ ಅಲ್ಲಿಂದನೇ ಪಿಕಪ್ ಮಾಡಿದ್ದು. ಸೊ ಪಿಕಪ್ ಮಾಡ್ಕೊಂಬಿಟ್ಟು ಒಂದನೇ ಹೊರಟೆ ರಿಟರ್ನ್ ಆಗಿ, ಅಂದರೆ ನಿನ್ನೆ ಹೊರಟಿದ್ದು ಅಲ್ಲಿಂದ, ಅಂದರೆ 6ನೇ ತಾರೀಕಿಗೆ ಬೆಳಿಗ್ಗೆ ಹೊರಟು ಬಿಟ್ಟು ಎಲ್ಲಿ ನಾನ್ ಸ್ಟಾಪ್ ಅಂತೇಳಿದರೆ ಗುಂಡಿ ಅದನ್ನೆಲ್ಲ ಯಾವುದು ದರ್ಶನ ಇರಲಿಲ್ಲ, ಡೈರೆಕ್ಟಾಗಿ ತಿರುಪತಿಗೆ ಇದ್ದಿದ್ದದು. ಸೊ ಸೈಟ್ ಸೀನ್ ಏನು ಇರಲಿಲ್ಲ. ಸೊ ಅದೇ ಕಾರಣದಿಂದ ಬೇಗ ಬಂದು ನಿನ್ನೆ 6ನೇ ತಾರೀಕು ಅಲ್ಲಿಂದ ಬಿಟ್ಟರೆ 6ನೇ ತಾರೀಕಿಗೆ ರಿಟರ್ನ್ ಸಂಜೆಗೆ 5 ಗಂಟೆಗೆಲ್ಲ ತಿರುಪತಿಯಲ್ಲಿದ್ವಿ. ಹೋಟೆಲ್ ಇವೆಲ್ಲ ಮತ್ತು ಇದು ರಿಟರ್ನ್ ಚೆಕಿನ್ ಮಾಡಿಕೊಂಡು ರಾತ್ರಿ ಎಲ್ಲ. ಸೊ ಊಟಕ್ಕೆಲ್ಲ ಹೋಗಿ ಟೋಕನ್ಸ್ ಎಲ್ಲ ತೊಗೊಂಡು ಟೋಕನ್ಸ್ ಎಲ್ಲ ಮಾಡಿಕೊಂಡು ಈಗ 2 ಗಂಟೆ ದರ್ಶನಕ್ಕೆ ಹೋಗಿದ್ದಾರೆ. ಅವ್ರು ಬರಬೇಕಾದ್ರೆ ಒಂದು ಸಂಜೆ 8 ಗಂಟೆ ಈ ಥರ ಎಲ್ಲ ಆಗುತ್ತೆ. ಸೊ ಅಷ್ಟರೊಳಗೆ ನಾವು ನಮ್ಮದು ಎಲ್ಲ ಏನೆಲ್ಲ ಇರುತ್ತೆ ಅಲ್ಲಿ ಬಿಡೋದನ್ನು ಮಾಡೋಣ. ನಾವೀಗ ಎಕ್ಸಾಕ್ಟಾಗಿ ಬಂದುಬಿಟ್ಟು ಅಂತೇಳಿದ್ರೆ ದೇವಸ್ಥಾನ ಅಂತ ಮೇನ್ ದ್ವಾರ ಮುಂಭಾಗ ಅಂತೇನು ಇರುತ್ತಲ್ಲ, ಸೊ ಅಲ್ಲಿಗೆ ಬಂದು ಮುಟ್ಟಿದ್ದೀವಿ. ಕಾರಣ ಏನಿಲ್ಲ, ವಿಡಿಯೋ ಮಾಡೋಣ ನಿಮಗೆಲ್ಲ ತೋರಿಸೋಣಂತೆ. ಲಾಸ್ಟ್ ಟೈಮ್ ಕೂಡ ಬಂದಾಗ ದೇವಸ್ಥಾನದ ಎಂಟ್ರೆನ್ಸ್ ಕೂಡ ತೋರಿಸಿರಲಿಲ್ಲ ನಾನು. ಸೊ ಹಾಗಾಗಿ ರಿಟರ್ನ್ ಬಂದಿರುವಂಥದ್ದು ಈಗ. ಬನ್ನಿ
ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡ್ತಾ ಇದ್ರಲ್ಲ ಅಲ್ಲಿದೆ ಕೂಡ ಎಂಟ್ರೆನ್ಸ್ ಇದೆ. ಸೊ ಗೇಟ್ ನಂಬರ್ 10 ಹಾಕಿದ್ದಾರೆ, ಗೊತ್ತಿಲ್ಲ. ಹಾ ಹೌದು, ನಾನು ಎಂಟ್ರಿ ಕೊಟ್ಟಿದ್ದು ಗೇಟ್ ನಂಬರ್ 7 ಬಂದಿರುವಂಥದ್ದು ನನಗೆ. ಯಾಕಂದ್ರೆ ನನಗೆ ಪಾರ್ಕಿಂಗ್ ಇದೆ, ಹತ್ತಿರ ಆಗುತ್ತೆ. ಸೊ ಆ ಕಾರಣದಿಂದ ನಾನು ಇಲ್ಲಿಂದ ಬಂದೆ ಅಂತ ಹೇಳ್ಬೋದು. ನೋಡಿ ನೋಡಿ, ಇದು ಬಂದುಬಿಟ್ಟು ದೇವಸ್ಥಾನದ ಮೈನ್. ಈಗ ಸೊ ಇಲ್ಲಿ ಕೂಡ ದೇವರಿದೆ ನೋಡಿ, ಇಲ್ಲಿಂದೆಲ್ಲ ದೀಪ ಬೆಳಗ್ತಾರೆ. ಇದೆಲ್ಲ ಆಗಿ ಲಾಸ್ಟ್ ಟೈಮ್ ನಾನು ಇಲ್ಲಿಂದ ಬಂದು ನಿಂತ್ಕೊಂಡು ಹುಡುಕಾಡೋದು ತುಂಬ ಕಷ್ಟದಲ್ಲಿ ಗುರು. ಈ ಥರ ಎಲ್ಲ ದೀಪ ಎಲ್ಲ ಹತ್ತಿಕೊಂಡು ಏನಾಯ್ತಾಗ ಇವತ್ತು ಫಸ್ಟ್ ಟೈಮ್ ನಿಮಗೆ ತೋರಿಸಿದಾಗಾಯ್ತು ನಾನು ವಿಡಿಯೋದಲ್ಲಿ. ಸೊ ಲಾಸ್ಟ್ ಟೈಮ್ ಕೂಡ ಬಂದಾಗ ಈ ಥರ ಯಾವುದು ಕೂಡ ತೋರಿಸಿರಲಿಲ್ಲ ನಾನು. ಗೊತ್ತಿರ್ಬೇಕು ಅವಾಗ ನಾನು ಅಂತೇಳಿದ್ರೆ ದರ್ಶನಕ್ಕೆ ಅಂತಲೇ ಹೋಗಿದ್ದೆ ನಾನು. ಈ ಸತಿ ಅಂತೇಳಿದ್ರೆ ಟ್ರಿಪ್ಪಿಗೆ ಅಂತೇಳಿ ಬಂದನಲ್ಲ, ಸೊ ಅದರಿಂದ ಮೊಬೈಲೆಲ್ಲ ನನ್ನ ಕೈಯಲ್ಲೇ ಇದೆ ಅಂತ ಹೇಳ್ಬೋದು. ನೋಡಿ ನೋಡ್ತಿರ್ಬೋದು, ಕೊನೆಯದಾಗಿ ಹತ್ತಿರದಲ್ಲಿ ಬಂದೆ ನಾವು ಈಗ ದೇವಸ್ಥಾನ ಹತ್ರ. ನೋಡೋಣ ಏನಾದರೂ ಲಡ್ಡು ಪ್ರಸಾದ್ ಏನಾದರೂ ಸಿಗುತ್ತಾ ಅಂತೇಳಿ ಕೇಳಿಬಿಟ್ಟು ಹೋಗೋಣಂತೇಳಿ. ಇದ್ರೆ ನೋಡ್ತಿರ್ಬೋದು, ಒಂದು ವೇಳೆ ನಾವು ದೇವಸ್ಥಾನ ದರ್ಶನಕ್ಕೆ ಹೋಗಲಿಲ್ಲ ಅಂತಂದ್ರೆ ಕೂಡ ನಮಗೆ ದೇವ್ರದ್ದು ಮೆರವಣಿಗೆ ಸಿಗ್ತಾ ಇದೆ. ನೋಡ್ತಿರ್ಬೋದು ಕಲ್ಯಾಣಿ ಕೊಳ ಕೂಡ ಇದೆ ಇಲ್ಲಿ, ಒಂದು ಸ್ನಾನ ಮಾಡ್ತಿದ್ದಾರೆ ಆ ಕಡೆಲ್ಲ. ಸ್ವಲ್ಪ ಬನ್ನಿ ಲಡ್ಡು ಪ್ರಸಾದಕ್ಕೆ ಕೌಂಟ್ರಿ ಹೋಗೋಣ. ಸ್ನೇಹಿತರು ನಾವು ಕೂಡ ಒಳಗೆ ಹೋಗಿಬಿಟ್ಟು ದರ್ಶನ ಅಂತ ಮಾಡಲಿಲ್ಲ. ಸೊ ನನಗೆ ಬೇಕಾಗಿದ್ದು ಅಂತ ಹೇಳಿದ್ರೆ ಲಡ್ಡು ಪ್ರಸಾದ, ಸೊ ಮನೆಯವರಿಗೆ ಸೊ ಬೇಕಲ್ಲ, ಸೊ ಅದಕ್ಕೋಸ್ಕರ ಹೋದೆ ಲಡ್ಡು ಪ್ರಸಾದ. ಸೊ ಅದೇ ಟೈಮಿಗೆ ನೀವು ಕೂಡ ನೋಡಿರ್ಬೋದು ದೇವ್ರ ಪಲ್ಲಕ್ಕಿ ಕೂಡ ಹೊರಗೆ ಬಂದಿತ್ತು, ದರ್ಶನ ಕೂಡ ಆದಂಗೆ ಆಯ್ತು ನಮಗೆ. ನೋಡಿ ಕ್ರೌಡ್ ಕಮ್ಮಿ ಇದೆ ಗುರು, ಹೇಳ್ಬೇಕಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ಹೇಳಿ ಒಳಗಡೆ. ಸೊ ನಾನು ಔಟ್ಸೈಡ್ ಏನು ಇದ್ದು ವಾಪಸ್ ನೋಡಿದೆ, ನಾನು ಔಟ್ಸೈಡಲ್ಲಿ ಏನು ನೋಡಿದೆ, ಸೊ ಕ್ರೌಡ್ ನನಗೆ ಸ್ವಲ್ಪ ಕಮ್ಮಿ ಇದ್ದಾಗಿತ್ತು. ಅಂದರೆ ಲಡ್ಡು ಪ್ರಸಾದ್ ಕಡೆ ಎಲ್ಲ ಹೋದಾಗ, ಸೊ ಅದು ಬಿಟ್ಟು ಬಾಕಿ ನನಗೆ ಗೊತ್ತಿಲ್ಲ ಯಾವ ಥರ ಕ್ರೌಡ್ ಇತ್ತು ಅಂತ. ಒಂದು ನಾರ್ಮಲ್ ಆಗಿರುತ್ತೆ ಯಾವಾಗಲೂ ಇಲ್ಲಿ ಇದು, ಯಾಕಂದರೆ ಜನ ಇಷ್ಟು ತುಂಬ ಕಮ್ಮಿ ಇದ್ದಾರೆ. ಲಾಸ್ಟ್ ಟೈಮ್ ನಾನು ಬಂದಾಗಂತೂ ಇದೆಲ್ಲ ಪ್ಲೇಸ್ ಫುಲ್ ಆಗಿತ್ತು. ಸೊ ಆ ರೀಸನಿಂದ ಹೇಳ್ತಿರೋದು ನಾನು ಜನ ಕಮ್ಮಿ ಇದ್ದಾರೆ ಅಂತೇಳಿ. ಬನ್ನಿ ಗಾಡಿ ಹತ್ರ ಹೋಗೋಣ ರಿಟರ್ನು, ಊಟ ಮಾಡ್ಕೊಳ್ಳೋಣ ಅದಕ್ಕಿಂತ ಫಸ್ಟಿಗೆ. ಸೊ ಫಸ್ಟ್ ಈ ಟೈಮಿಂದ ಒಂದು ಊಟಕ್ಕೆ ಬೇಕಾದಷ್ಟು ದುಡ್ಡನ್ನ ಡ್ರಾ ಮಾಡ್ಕೋಬೇಕು ಈಗ, ಯಾಕಂದರೆ ಕೆಲವು ಕಡೆ ನಡೆಯಲ್ಲ ಗುರು ನೆಟ್ವರ್ಕ್ ನಮಗೆ ಇಲ್ಲಿ ಸ್ಕ್ಯಾನರ್ ಅಲ್ಲ. ಬನ್ನಿ ಹೋಗೋಣ. ಸ್ನೇಹಿತರು ನೋಡ್ತಿರ್ಬೋದು ನಾವೀಗ ಹೋಟೆಲ್ ನಂದಿ ಫುಡ್ ಪ್ಲಾಜಾ ಅಂತೇಳಿ. ಸೊ ರಿಟರ್ನ್ ಮಂಗಳೂರಿಗೆ ಹೊರಡೋ ಟೈಮು, ಸೊ ಹೊರಡ್ತಾ ಇದ್ದೇವೆ ಆಲ್ರೆಡಿ ಈಗ ಬ್ಯಾಂಗ್ಳೂರು ರೂಟಿಗೆ. ನೋಡಿ ಈ ಕಡೆ ಹೋದರೆ ತಿರುಪತಿ, ಈ ಕಡೆ ಹೋದರೆ ಬ್ಯಾಂಗ್ಳೂರು. ಸೊ ಚಿತ್ರ ಪಾಸ್ ಮಾಡಿದ ಮೇಲೆ ನಂದಿ ಫುಡ್ ಪ್ಲಾಜಾ ಅಂತೇಳಿ ಸಿಗುತ್ತೆ. ಸೊ ಬೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು, ಫುಡ್ ಕೂಡ ಸಖತ್ತಾಗಿತ್ತು. ಸೊ ಗಾಡಿ ಒಂದೇ ಇದೆ, ನಾನು ಬರಬೇಕಾದ್ರೆ ಇಲ್ಲೆಲ್ಲ ಫುಲ್ ಬಸ್ ಇತ್ತು, ಸೊ ಈಗ ಯಾವುದೂ ಇಲ್ಲ, ಎಲ್ಲ ಹೋಗಿದೆ. ಸೊ ಅದೊಂದು ಗಾಡಿ ಮಾತ್ರ, ಸೊ ಅದು ಕೂಡ ಹೊರಡ್ತಾ ಇದೆ. ಇದೊಂದು ಚಾರ್ಜ್ ಇಟ್ಟಿದ್ದಾರೆ, ಚಾರ್ಜ್ ಇಟ್ಟು ಊಟ ಮಾಡ್ತಾ ಇದ್ದಾರೆ ಅವರು. ಎಲೆಕ್ಟ್ರಿಕಲ್ ಅಲ್ಲ, ಎಲ್ಲಿ ಬೇಕಲ್ಲಿ ಚಾರ್ಜ್ ಇಡಲೇಬೇಕು ಅದನ್ನ. ಸೊ ಹಾಗಾಗಿ ನೋಡಿ ಬನ್ನಿ ಹೊರಡೋಣ ಮಂಗಳೂರಿಗೆ.
ಇಲ್ಲಿ ತನಕ ಯಾರಲ್ಲೇ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳಂತ ಹೇಳ್ತಾ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಸೊ ನಾನು ಮಾಡೋ ಮತ್ತೊಂದು ವಿಡಿಯೋಗೆ ನೋಡಿದ ತರ ಸಿಗುತ್ತೆ. ಸೊ ಅದು ಬ್ಯಾಕ್ ಟು ನ್ಯೂ ವಿಡಿಯೋ ಆಸ್ ಸೂನ್ ಆಸ್ ಪಾಸಿಬಲ್. ಥ್ಯಾಂಕ್ ಯು, ಬೈ ಬಾಯ್.